ಎಲ್ಲರಿಗೂ ನಮಸ್ಕಾರ. ಟಾಪ್ ಎಜುಕೇಷನ್ಗೆ ನಿಮಗೆ ಸ್ವಾಗತ. ಇಂದಿನ ನಮ್ಮ ಪದ್ಯ ಅತ್ತಿ ಚಿತ್ತ ಮತ್ತು. ಇದನ್ನು ಬರೆದವರು ಟಿ ಯಲ್ಲಪ್ಪ. ಈ ಪದ್ಯದ ಸಾರಾಂಶವೇನೆಂದರೆ, ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಅತ್ತಿ ಮತ್ತು ಚಿತ್ತಗಳ ಮೂಲಕ ಸಂಕೇತಿಸಲಾಗಿದೆ. ಜೀವಾತ್ಮದ ಸಾರ್ಥಕತೆ ಇರುವುದು ತನ್ನ ಅಹಂಕಾರವನ್ನು ಸುಟ್ಟಿಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದುವುದರಲ್ಲಿ. ಇಲ್ಲಿ ಅತ್ತಿಯ ಬೀಜವು ದೀಪದ ಬೆಳಕಿಗೆ ಜೀವದ್ರವ್ಯವಾಗಿದೆ. ಅತ್ತಿಯು ತನ್ನನ್ನು ತಾನೇ ಸುಟ್ಟಿಕೊಂಡು ಬೆಳಕನ್ನು ನೀಡಿ ಜಗದ ಕತ್ತಲನ್ನು ನೀಗುವುದಕ್ಕೆ ಯತ್ನಿಸುತ್ತದೆ. ಜೀವಾತ್ಮವು ಇದೇ ರೀತಿ ಕಾರ್ಯಪ್ರವೃತ್ತವಾಗಬೇಕೆಂಬ ಆಶಯ ಕವಿತೆಯದಾಗಿದೆ. ದಲಿತ ಜೀವನದ ಹೊಸ ಬಗೆಯ ತಿರುವಿನ ನಿರೂಪಣೆಯನ್ನು ಹೊಂದಿರುವ ಈ ಕವಿತೆ ದಲಿತ ಸಾಹಿತ್ಯ ಪಡೆದುಕೊಳ್ಳುತ್ತಿರುವ ಬದಲಾವಣೆಗೆ ನಿದರ್ಶನವಾಗಿದೆ. ಇದು ಈ ಪದ್ಯದ ಚಿಕ್ಕ ಸಾರಾಂಶವಾಗಿದೆ.